ನಾಲ್ಕು ಮಕ್ಕಳಾದ ಎಸ್ ಪಿ ಡಿ ಎಫ್ ಧಾತುಗಳ ಕುರಿತಾಗಿ ನಾವಿಲ್ಲಿ ಚರ್ಚಿಸಿದ್ದೇವೆ. ನಮ್ಮ ದಿನನಿತ್ಯ ಜೀವನದಲ್ಲಿ ಧಾತುಗಳ ಉಪಯೋಗ ಹತ್ತು ಹಲವು. ದೃಶ್ಯ ಒಂದು, ಮಾರುಕಟ್ಟೆ. ರಾಜ ಆವರ್ತಕ ಕೋಷ್ಟಕನ ಅರಮನೆ. ರಾಜ ಆವರ್ತಕ ಕೋಷ್ಟಕರಿಗೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ನಾನು ರಾಜ ಆಧುನಿಕ ಆವರ್ತಕ ಕೋಷ್ಟಕ. ನನ್ನಲ್ಲಿ ಏಳು ಅಡ್ಡ ಸಾಲುಗಳಿವೆ, 18 ಕಂಬ ಸಾಲುಗಳಿವೆ. ಏಳು ಅಡ್ಡ ಸಾಲುಗಳಿಗೆ ಆವರ್ತಕಗಳು ಎನ್ನುವರು, 18 ಕಂಬ ಸಾಲುಗಳಿಗೆ ವರ್ಗ ಅಥವಾ ವಂಶ ಎನ್ನುವರು. ನನ್ನ ತಂದೆ ಮೆಂಡಲೀವ್. ಅವರು ಕೇವಲ 63 ಧಾತುಗಳನ್ನು ಆವಿಷ್ಕರಿಸಿ ವರ್ಗೀಕರಿಸಿದರು. ಇನ್ನು ಕೆಲವು ಧಾತುಗಳಿಗೆ ಖಾಲಿ ಖಾಲಿ ಜಾಗವನ್ನು ಸೂಚಿಸಿದ್ದಾರೆ. ನಾನು ಅವರ ಮಗ ಆಧುನಿಕ ಆರ್ಥ ಕೋಷ್ಟಕ. ಇಂದು ನಮ್ಮ 4 ಜನ ಮಕ್ಕಳಾದ ಎಸ್ ಪಿ ಡಿ ಎಫ್ ಬ್ಲಾಕ್ಗಳಲ್ಲಿ ಯಾರು ಶ್ರೇಷ್ಠ ಗುಣಧರ್ಮವನ್ನು ಹೊಂದಿರುತ್ತಾರೆಯೋ ಅವರಿಗೆ ಪಟ್ಟಾಭಿಷೇಕ ಮಾಡಬೇಕೆಂದು ತೀರ್ಮಾನಿಸಿದ್ದೇನೆ. ಈ ವಿಷಯದಲ್ಲಿ ನನ್ನ ಹೆಂಡತಿಯಾದ ಪರಮಾಣು ದೇವಿಯನ್ನು ಕೇಳುತ್ತೇನೆ. ಯಾರಲ್ಲಿ ರಾಣಿ ಪರಮಾಣು ದೇವಿಯನ್ನು ಕರೆತನಿ. ಹೇಳಿ ಮಹಾರಾಜರೇ. ರಾಣಿ ಪರಮಾಣು ದೇವಿ, ನಮ್ಮ 4 ಜನ ಮಕ್ಕಳಾದ ಎಸ್ ಪಿ ಡಿ ಎಫ್ ಬ್ಲಾಕ್ಗಳಲ್ಲಿ ಯಾರು ಶ್ರೇಷ್ಠ ಗುಣಗಳನ್ನು ಹೊಂದಿರುತ್ತಾರೆಯೋ ಅವರಿಗೆ ಪಟ್ಟಾಭಿಷೇಕ ಮಾಡಬೇಕೆಂದು ತೀರ್ಮಾನಿಸಿದ್ದೇನೆ. ಈ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯ ಏನು? ಮಹಾರಾಜರೇ, ನನಗೆ ನನ್ನ 4 ಮಕ್ಕಳಾದ ಎಸ್ ಬ್ಲಾಕ್, ಪಿ ಬ್ಲಾಕ್, ಡಿ ಬ್ಲಾಕ್, ಎಫ್ ಬ್ಲಾಕ್ ಎಲ್ಲರೂ ಪ್ರಮುಖರು. ಎಲ್ಲರನ್ನೂ ಸಿಂಹಾಸನಕ್ಕೇರಿಸುವ ವ್ಯವಸ್ಥೆ ಮಾಡಿ. ಎಲ್ಲರೂ ಒಂದೊಂದು ವಿಷಯದಲ್ಲಿ ಒಂದೊಂದು ವಿಶಿಷ್ಟ ಗುಣಧರ್ಮವನ್ನು ಹೊಂದಿದ್ದಾರೆ. ಎಲ್ಲರನ್ನೂ ಒಟ್ಟಾಗಿ ಸೇರಿ ಪಟ್ಟಾಭಿಷೇಕ ಮಾಡೋಣ. ಸಾಧ್ಯವಿಲ್ಲ ದೇವಿ, ಯಾರಾದರೂ ಒಬ್ಬರು ಸಿಂಹಾಸನಕ್ಕೇರಬೇಕು. ನಡೆ, ಆ ಸ್ಥಾನಕ್ಕಿದ್ದರೆ ಅವರವರ ಗುಣ ವಿಶೇಷವಾಗಿ ನಮಗಾಗಿ ಎಲ್ಲರೂ ಕಾಯುತ್ತಿರುತ್ತಾರೆ. ದೃಶ್ಯ 3, ಸಂಯುಕ್ತ ರಾಜನ ಆಸ್ಥಾನ. ಧಾತುಗಳು ಅವುಗಳ ಪರಮಾಣು ಸಂಖ್ಯೆಯ ಆವರ್ತನೀಯ ಪುನರಾವರ್ತನೆಗಳು ಧಾತುಗಳು ಅವುಗಳ ಪರಮಾಣು ಸಂಖ್ಯೆಯ ಆವರ್ತನೀಯ ಪುನರಾವರ್ತನೆಗಳು ಧಾತುಗಳು ಅವುಗಳ ಪರಮಾಣು ಸಂಖ್ಯೆಯ ಆವರ್ತನೀಯ ಪುನರಾವರ್ತನೆಗಳು. ಇಂದು ನಮ್ಮ 4 ಜನ ಮಕ್ಕಳಾದ ಎಸ್ ಪಿ ಡಿ ಎಫ್ ಬ್ಲಾಕ್ಗಳಲ್ಲಿ ಯಾರು ಶ್ರೇಷ್ಠ ಗುಣಧರ್ಮವನ್ನು ಹೊಂದಿರುತ್ತಾರೆಯೋ ಅವರಿಗೆ ಪಟ್ಟಾಭಿಷೇಕ ಮಾಡಬೇಕೆಂದು ತೀರ್ಮಾನಿಸಿದ್ದೇನೆ. ಇದಕ್ಕೆ ನೀವೆಲ್ಲರೂ ಸಹಕರಿಸಿ. ಯಾರಲ್ಲಿ ರಾಜಕುಮಾರ ಎಸ್ ಬ್ಲಾಕ್ ಬರುತ್ತಾನೆ. ರಾಜಕುಮಾರ ಎಸ್ ಬ್ಲಾಕನಿಗೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ಇಲ್ಲಿ ನೆರೆದಿರುವ ಸಂಯುಕ್ತ ರಾಜ್ಯದ ಪ್ರಜೆಗಳಿಗೆ ನನ್ನ ನಮಸ್ಕಾರಗಳು. ನಾನು ಎಸ್ ಬ್ಲಾಕ್. ನನ್ನಲ್ಲಿ 1ನೇ ಮತ್ತು 2ನೇ ಗುಂಪಿನ ಧಾತುಗಳನ್ನು ಹೊಂದಿದ್ದೇನೆ. ನಾನು ಲೋಹೀಯ ಗುಣವನ್ನು ಹೊಂದಿದ್ದೇನೆ. ನಾನು ವಿದ್ಯುತ್ ವಾಹಕ ಮತ್ತು ಉಷ್ಣವಾಹಕ ಗುಣಗಳನ್ನು ಸಹ ಹೊಂದಿದ್ದೇನೆ. ನಾನು ನನ್ನ ಕೆಲವು ಧಾತುಗಳು ಭೂತಗಟೆಯಲ್ಲಿಯೂ ಸಹ ದೊರೆಯುತ್ತವೆ. ನನ್ನ ಕೆಲವು ಧಾತುಗಳು ಹೊಳಪನ್ನು ಸಹ ಹೊಂದಿವೆ. ನನ್ನಲ್ಲಿ ಒಂದು ವಿಶೇಷವಾದ ಧಾತು ಇದೆ, ಅದೇ ಕ್ಯಾಲ್ಸಿಯಂ. ಕ್ಯಾಲ್ಸಿಯಂ ನಮ್ಮ ದೇಹದ ಸದೃಢತೆಗೆ ಕಾರಣವಾಗಿದೆ, ಹಾಗೆ ಹಲ್ಲಿನ ಸದೃಢತೆಗೂ ಕಾರಣವಾಗಿದೆ. ಇದು ನಮ್ಮ ದೇಹದಲ್ಲಿ ಕಡಿಮೆಯಾದ
ಇದು ನಮ್ಮ ದೇಹದಲ್ಲಿ ಕಡಿಮೆಯಾಗತೊಡಗಿದರೆ ನಮ್ಮ ಮೂಳೆಗಳು ಸರತಕೊಳಗುತ್ತವೆ. ಆದ ಕಾರಣ ನನ್ನಲ್ಲಿರುವ ಎಲೆಕ್ಟ್ರಾನ್ಗಳನ್ನು ನಾನು ದಾನ ಮಾಡುತ್ತೇನೆ. ಹಾಗಾಗಿ ನನ್ನನ್ನು ಎಲ್ಲರೂ ವಿದ್ಯುತ್ ದಾನಿಯ ಪರಮಾಣು ಎಂದು ಕರೆಯುತ್ತಾರೆ. ಯಾರಲ್ಲಿ ಹಲೋಗಳಲ್ಲಿ ಒಬ್ಬರು ಬಂದಿರಿ. ರಾಜಕುಮಾರರಿಗೆ ನಮಸ್ಕಾರಗಳು. ನಾನು ಲೋಹ ಕ್ಲೋರಿನ್. ನನ್ನ ಪರಮಾಣುಗಳ ಸಂಖ್ಯೆ 17 17 ಎಲೆಕ್ಟ್ರಾನ್ಗಳ ಹಂಚಿಕೆ ಹೀಗಿದೆ. ಕೆ ಸೆಲ್ನಲ್ಲಿ 2, ಎಲ್ ಸೆಲ್ನಲ್ಲಿ 8, ಎಂ ಸೆಲ್ನಲ್ಲಿ 7 ಎಲೆಕ್ಟ್ರಾನ್ಗಳನ್ನು ಹಂಚಲಾಗಿದೆ. ನಾನು ನನ್ನ ಕೊನೆಯ ಕಕ್ಷೆಯಲ್ಲಿ 8 ಎಲೆಕ್ಟ್ರಾನ್ಗಳನ್ನು ಹೊಂದಿ ಅಷ್ಟಕ ವಿನ್ಯಾಸವನ್ನು ಹೊಂದಬೇಕಾದರೆ ನನಗೆ ಕೇವಲ 1 ಎಲೆಕ್ಟ್ರಾನ್ ಬೇಕು. ನಿಮ್ಮ ಸೋಡಿಯಂ ಹಾಗೂ ನನ್ನ ಕ್ಲೋರಿನ್ ಪ್ರತಿವರ್ತಿಸಿದರೆ ಸೋಡಿಯಂನಿಂದ 1 ಎಲೆಕ್ಟ್ರಾನ್ ಅನ್ನು ಪಡೆದುಕೊಂಡು ಅಷ್ಟಕ ವಿನ್ಯಾಸವನ್ನು ಹೊಂದುತ್ತೇನೆ. ಹಾಗಾಗಿ ನಿಮ್ಮ ಸೋಡಿಯಂ ಅನ್ನು ನನಗೆ ಕೊಡಿ. ನಾನು ಸೋಡಿಯಂನ 1 ಎಲೆಕ್ಟ್ರಾನ್ ಅನ್ನು ದಾನವಾಗಿ ನೀಡುತ್ತೇನೆ. ಆದರೆ ಸೋಡಿಯಂನ ಬದಲು ಮೆಗ್ನೀಷಿಯಂನ 2 ಎಲೆಕ್ಟ್ರಾನ್ಗಳನ್ನು ದಾನವಾಗಿ ನೀಡಿದರೆ ನೀನೇನು ಮಾಡುವೆ? ನಾನು ಇನ್ನೊಂದು ಕ್ಲೋರಿನ್ ಪರಮಾಣುವನ್ನು ಬಳಸಿ ಅಯಾನಿಕ ಸಂಯುಕ್ತವನ್ನು ಪಡೆಯುತ್ತೇನೆ. ಹಾಗೆಯೇ ನನ್ನ ವರ್ಗದ ಕೆಳಗೆ ನನ್ನ ಪರಮಾಣುವಿಗೆ ಹೆಚ್ಚು ಹೆಚ್ಚು ಕವಚಗಳು ಸೇರಿಕೊಳ್ಳುತ್ತವೆ. ಎಡದಿಂದ ಬಲಕ್ಕೆ ಸಾಗಿದರೆ ನನ್ನ ಪರಮಾಣುವಿನ ಗಾತ್ರ ಚಿಕ್ಕದಾಗಿ ಕಾಣುತ್ತದೆ. ಇದಕ್ಕೆ ಕಾರಣ ನನ್ನಲ್ಲಿರುವ ಒಳ ನ್ಯೂಕ್ಲಿಯಸ್ ಎಲೆಕ್ಟ್ರಾನ್ಗಳ ಮೇಲೆ ಒಳ ಸೆಳೆತವನ್ನು ಉಂಟು ಮಾಡುತ್ತದೆ. ಬ್ಲಾಕ್ನಲ್ಲಿನ ಧಾತುಗಳು ಎಲೆಕ್ಟ್ರಾನ್ ದಾನಿಯಾಗಿವೆ. ಘನ ಸ್ಥಿತಿಯನ್ನು ಹೊಂದಿದೆ, ಲೋಹ ಗುಣಗಳನ್ನು ಹೊಂದಿದೆ, ಎಸ್ ಬ್ಲಾಕ್ನಲ್ಲಿನ ಧಾತುಗಳು ಎಲೆಕ್ಟ್ರಾನ್ ದಾನಿಯಾಗಿವೆ. ಘನ ಸ್ಥಿತಿಯನ್ನು ಹೊಂದಿವೆ, ಲೋಹ ಗುಣಗಳನ್ನು ಹೊಂದಿದೆ. ಎಸ್ ಬ್ಲಾಕ್ನಿಗೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ನ್ಯೂಕ್ಲಿಯಸ್. ಯಾರು ನನ್ನ ಹೆಸರನ್ನು ಕರೆದಂತಾಯ್ತಲ್ಲ, ನೀವೇ ಅಥವಾ ನಾನೇ ನಿಮ್ಮನ್ನು ಕರೆದಿದ್ದು? ಓ, ನೀವೇ ನನ್ನನ್ನು ಕರೆದಿದ್ದು. ಮಹಾರಾಜರೇ, ನನಗೆ ನಿಮ್ಮ ಮಗ ಎಸ್ ಬ್ಲಾಕ್ನೇ ಮಹಾರಾಜನನ್ನು ಬೇಕು ಅನಿಸುತ್ತದೆ. ರಾಣಿ ಪರಮಾಣು ದೇವಿ, ನಿಮ್ಮದೇನು ಅಭಿಪ್ರಾಯ? ಸುಮ್ಮನೆ ನ್ಯೂಕ್ಲಿಯಸ್, ಇಷ್ಟು ಬೇಗ ತೀರ್ಮಾನವನ್ನು ತೆಗೆದುಕೊಳ್ಳುವುದು ಸರಿಯಲ್ಲ. ಇಲ್ಲ ಅಮ್ಮ, ಸಂಯುಕ್ತ ರಾಜ್ಯ ನನ್ನದು, ಈ ರಾಜ್ಯದ ರಾಜ ನಾನಾಗಬೇಕು. ಇನ್ನೊಂದು ಗುಣವನ್ನು ಮರೆತಿರುವೆ. ಎಲ್ಲೆಲ್ಲಿರುವ ಧಾತುಗಳು ಕಠಿಣ ಸ್ವಭಾವವನ್ನು ಹೊಂದಿರುವುದು ನೀನು ಅಂದುಕೊಂಡಿದ್ದೀಯ. ಆದರೆ ಅವುಗಳು ಮೃದು ಸ್ವಭಾವದ ಧಾತುಗಳಾಗಿವೆ. ಸೋಡಿಯಂ, ಲಿಥಿಯಂ, ಪೊಟ್ಯಾಸಿಯಂಗಳನ್ನು ಕತ್ತರಿಯಿಂದ ಸುಲಭವಾಗಿ ಕತ್ತರಿಸಬಹುದು. ಸಾಕು, ನಿಲ್ಲಿಸಿ, ನೀವೇನು ಹೇಳಬೇಕಿಲ್ಲ. ಮಹಾರಾಜರೇ, ಹಾಗಾದರೆ ನಿಮ್ಮ ಎರಡನೇ ಮಗನನ್ನು ಕರೆತೀನಿ. ರಾಜಕುಮಾರ ಪಿ ಬ್ಲಾಕ್ನಿಗೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ಎಲ್ಲರಿಗೂ ನಮಸ್ಕಾರ. ನಾನು ಪಿ ಬ್ಲಾಕ್. ನನ್ನಲ್ಲಿರುವ ಕೆಲವು ಧಾತುಗಳು ಲೋಹ ಅಲೋಹ ಎರಡರ ಗುಣಗಳನ್ನು ಹೊಂದಿವೆ ಮತ್ತು ನನ್ನಲ್ಲಿರುವ ಧಾತುಗಳಲ್ಲಿ ಒಂದು ಅಂಕುಡೊಂಕಾದ ಗೆರೆ ಕಾಣಿಸುತ್ತಿದೆಯಲ್ಲವೇ? ಈ ಗೆರೆಯು ಲೋಹಗಳನ್ನು ಅಲೋಹಗಳಿಂದ ಬೇರ್ಪಡಿಸಲಾಗುತ್ತದೆ ಮತ್ತು ನನ್ನಲ್ಲಿರುವ ಮತ್ತು 13-18 ವರ್ಗದ ಎಲ್ಲ ಧಾತುಗಳು ನನಗೆ ಸೇರಿವೆ. ಮತ್ತು ಗೆರೆಯ ಅಂಚಿನಲ್ಲಿ ಕಾಣುವ ಧಾತುಗಳಾದ ಬೋರಾನ್, ಸಿಲಿಕಾನ್, ಜರ್ಮೇನಿಯಂ, ಆಂಟಿಮೋನಿ ಇನ್ನಿತರ ಧಾತುಗಳು ಲೋಹ ಮತ್ತು ಅಲೋಹಗಳ ಗುಣಗಳನ್ನು ಹೊಂದಿವೆ. ಆದ್ದರಿಂದ ಇವುಗಳನ್ನು ಲೋಹಾಭಗಳು ಅಥವಾ ಮೆಟಲೈಡ್ಸ್ ಎನ್ನುವರು. ನನ್ನಲ್ಲಿ ಒಂದು ಅಲ್ಯೂಮಿನಿಯಂ ಲೋಹವಿದೆ. ಈ ಲೋಹವು ಸುತ್ತಿಗೆಯಿಂದ ಬೆಳೆದು 2 ಹಾಳೆಯನ್ನಾಗಿ ಮಾಡಬಹುದು ಮತ್ತು ನನ್ನಲ್ಲಿರುವ ಅಲೋಹಗಳು ಘನ, ದ್ರವ, ಅನಿಲ ಸ್ಥಿತಿಯಲ್ಲಿ ಇವೆ. ನನ್ನದು ಘನ ಧಾತುಗಳಿವೆ. ಸಮಾಧಾನ. ಬ್ಲಾಕ್ ಕುಳಿತುಕೋ. ಯಾರಲ್ಲಿ ಒಂದಿಷ್ಟು ನೀರನ್ನು ತೆಗೆದುಕೊಂಡು ಬನ್ನಿ. ನೀರೇ ಬೇಡ. ಹಾಗಾದರೆ ಯಾರಾದರೂ ಒಂದಿಷ್ಟು ಕಲ್ಲುಗಳನ್ನು ತೆಗೆದುಕೊಂಡು ಬನ್ನಿ. ಕಲ್ಲೇ ಬೇಡ, ಬೇಡ. ನನ್ನಲ್ಲಿರುವ ಕಾರ್ಬನ್ಗೆ ಒಂದು ಅನನ್ಯವಾದ ಗುಣವಿದೆ. ಅದು ಆ ಗುಣ ಯಾವುದೆಂದರೆ ಕಾರ್ಬನ್ನ ಇತರೆ ಪರಮಾಣುಗಳೊಂದಿಗೆ ಸೇರಿ ಸಾವೇರೆನ್ಸಿಯ ಬಂಧವನ್ನು ಏರ್ಪಡಿಸಿ ಒಂದು ಬೃಹತ್ತಣವನ್ನು ಕೊಡಲಾಗುತ್ತದೆ. ಮತ್ತು ನನ್ನಲ್ಲಿರುವ ಕಾರ್ಬನ್ಗೆ ಇನ್ನೊಂದು ಗುಣವಿದೆ. ಆ ಗುಣವೇನೆಂದರೆ ಕಾರ್ಬನ್ನ ವೇಲೆನ್ಸಿ ಕಾರ್ಬನ್ನ 4 ಇತರೆ ಪರಮಾಣುಗಳೊಂದಿಗೆ, ಅಂದರೆ ಉದಾಹರಣೆ ಏಕವೇಲೆನ್ಸಿ ಹೊಂದಿರುವ ಹೈಡ್ರೋಜನ್ 4 ಪರಮಾಣುಗಳೊಂದಿಗೆ ಸೇರಿ ಜೋಡಣೆಗೊಳ್ಳುವ, ಇದುವೇ ಮೀಥೇನ್ ರಚನಾ ವಿನ್ಯಾಸಕ್ಕೆ ಕಾರಣವಾಗಿದೆ. ಮತ್ತು ನನ್ನಲ್ಲಿ ಇನ್ನಿತರ ಧಾತುಗಳಿವೆ. ಉಳಿದ ಧಾತುಗಳ ಬಗ್ಗೆ ನನ್ನ ಸ್ನೇಹಿತ ಜಡ ಅನಿಲ ತಿಳಿಸುತ್ತಾನೆ. ಜಡ ಅನಿಲ. ಬಂದಿಗೆ ನಾನು ಪ್ರಿಯ ಬ್ಯಾಂಕಿನ ಸ್ನೇಹಿತ. ಪ್ರಿಯ ಬ್ಯಾಂಕಿನ ಕೊನೆಯ ವರ್ಗದ ಧಾತುವೇ ನಾನು.
ನನ್ನ ವೇಲೆನ್ಸಿ 0. ನಾನು ರಾಸಾಯನಿಕವಾಗಿ ಬೇರೆ ಧಾತುಗಳ ಜೊತೆ ಬಾಂಧವ್ಯವನ್ನು ಏರ್ಪಡುವುದಿಲ್ಲ. ಹಾಗಾಗಿ ನನ್ನನ್ನು ಜಡ ಅನಿಲ ಎನ್ನುತ್ತಾರೆ. ನಾನು ಆವರ್ತಕ ಕೋಶಕದಲ್ಲಿ 18ನೇ ವರ್ಗದಲ್ಲಿದ್ದೇನೆ. ಉದಾಹರಣೆ ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಮೆಟಾನ್ ಇತ್ಯಾದಿ. ಸ್ನೇಹಿತೆ, ಇನ್ನೊಂದು ಗುಣವನ್ನು ಮರೆತು ಬಿಟ್ಟಿಯಾದ? ಹೌದಾ ಗೆಳೆಯ, ಏನದು? ಅದೇನೆಂದ್ರೆ ವಿದ್ಯುತ್ ಬಲ್ಬ್ನ ಟಂಗಸ್ ತಂತಿಯು ದೀರ್ಘಕಾಲ ಬಾಳಿಕೆಗಾಗಿ ನಿನ್ನಲ್ಲಿರುವ ನೈಟ್ರೋಜನ್ ಮತ್ತು ನನ್ನಲ್ಲಿರುವ ಆರ್ಗನ್ ಅನಿಲವನ್ನು ತುಂಬಿರುತ್ತಾರೆ. ತಂತಿಯು ಅನಿಲವನ್ನು ಬಳಸಿಕೊಂಡು ಗರಿಷ್ಠ ಶಕ್ತಿಯ ಶಾಖದಲ್ಲಿ ರೂಪದಲ್ಲಿ ಕಂಡುಬರುತ್ತವೆ. ಆದರೆ ಅದರ ಸ್ವಲ್ಪ ಭಾಗವು ಬೆಳಕಿನ ರೂಪದಲ್ಲಿ ಹೊರಹೊಮ್ಮುತ್ತವೆ. ಹೌದಾ ಗೆಳೆಯ, ನನ್ನಲ್ಲಿರುವ ಧಾತುಗಳನ್ನು ಎಷ್ಟು ಚೆನ್ನಾಗಿ ತಿಳಿದುಕೊಂಡಿದ್ದೀಯ. ಧನ್ಯವಾದ ಗೆಳೆಯ. ಪಿ ಬ್ಲಾಕ್ ಅಲ್ಲಿನ ಧಾತುಗಳು ಜಡ ಅನಿಲವನ್ನು ಹೊಂದಿವೆ. ಲೋಹ ಹಾಗೂ ಅಲೋಹ ಗುಣಗಳ ಧಾತುಗಳು ಜಡ ಅನಿಲವನ್ನು ಹೊಂದಿವೆ, ಲೋಹ ಹಾಗೂ ಅಲೋಹ ಗುಣಗಳನ್ನು ಹೊಂದಿವೆ. ಪಿ ಬ್ಲಾಕ್ನಿಗೆ ಜಯವಾಗಲಿ, ಜಯವಾಗಲಿ. ರಾಜಕುಮಾರ, ಡಿ ಬ್ಲಾಕ್ ಅನ್ನು ಕರೆತನ್ನಿ. ರಾಜಕುಮಾರ, ಡಿ ಬ್ಲಾಕ್ನಿಗೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ಇಲ್ಲಿರುವ ನನ್ನ ತಂದೆ ತಾಯಿಗಳಿಗೂ ಹಾಗೂ ಎಲ್ಲ ಸಭಿಕರಿಗೂ ನನ್ನ ನಮಸ್ಕಾರಗಳು. ನಾನು ಡಿ ಬ್ಲಾಕ್. ನನ್ನಲ್ಲಿ ಕಠಿಣ ಸ್ವಭಾವವುಳ್ಳ ಧಾತುಗಳಿವೆ. ಅವುಗಳಲ್ಲಿ ಚಿನ್ನ, ಬೆಳ್ಳಿ, ಕಬ್ಬಿಣ, ತಾಮ್ರ ಇತ್ಯಾದಿ. ಹೇ ಪಿ ಬ್ಲಾಕ್, ತುಂಬ ಬೀಗ ಬೇಡ. ನನ್ನಲ್ಲಿರುವ ಧಾತುಗಳಿಗೆ ಹಾಳೆಯನ್ನಾಗಿಸುವ ಸ್ವಭಾವವಿದೆ. ಉದಾಹರಣೆಗೆ ತಾಮ್ರವನ್ನು ಕುಟ್ಟಿ ತೆಳು ತಂತಿಯನ್ನಾಗಿಸಬಹುದು. ಎಳೆದು ತೆಳು ಹಾಳೆ ತಾಮ್ರವನ್ನು ಕುಟ್ಟಿ ತೆಳು ತಂತಿಯನ್ನಾಗಿ ತೆಳು ಹಾಳೆಯನ್ನಾಗಿಸಬಹುದು. ಕುಟ್ಟಿ ತೆಳು ತಂತಿಯನ್ನಾಗಿಸಬಹುದು. ಈ ಸ್ವಭಾವಕ್ಕೆ ಕುಟ್ಟಿತೆ ಎನ್ನುತ್ತೇವೆ. ನನ್ನಲ್ಲಿರುವ ಧಾತುಗಳಾದ ಚಿನ್ನ, ಬೆಳ್ಳಿ ಇತ್ಯಾದಿಗಳು ಕುಟ್ಟೆ ಮತ್ತು ತನ್ಯ ಗುಣಗಳನ್ನು ಹೊಂದಿವೆ. ಕೇವಲ 1 ಗ್ರಾಂ ಚಿನ್ನವನ್ನು 2 ಕಿಲೋಮೀಟರ್ ಉದ್ದದ ತಂತಿಯನ್ನಾಗಿಸಬಹುದು. ನನ್ನಲ್ಲಿರುವ ಧಾತುಗಳಾದ ಚಿನ್ನ, ಬೆಳ್ಳಿ ಇವು ನೀರು ಮತ್ತು ಗಾಳಿಯೊಂದಿಗೆ ವರ್ತಿಸುವುದಿಲ್ಲ. ಇವು ರಾಜಲೋಹಗಳಾಗಿವೆ. ಬನ್ನಿ ಗೆಳೆಯರೇ, ನನ್ನಲ್ಲಿರುವ ಧಾತುಗಳ ವಿಶೇಷತೆಯನ್ನು ಯಾರು ಹೇಳುವುದಿಲ್ಲವೇ? ಈಗ ಬಂದೆ ಗೆಳೆಯ, ನೀನು ಸಿಂಹಾಸನವನ್ನೇರಲು ನಾನು ಸಹಾಯ ಮಾಡ್ತೇನೆ. ಚಿಂತಿಸಬೇಡ ಗೆಳೆಯ, ನಿನ್ನಲ್ಲಿರುವ ಒಂದು ಧಾತುವಿನ ಬಗ್ಗೆ ನಾನು ಹೇಳುತ್ತೇನೆ. ನನ್ನಲ್ಲಿ ಹಲವಾರು ಧಾತುಗಳಿವೆ. ಅವುಗಳಲ್ಲಿ ನಿನ್ನಲ್ಲಿರುವ ಎಲ್ಲ ಧಾತುಗಳು ವೈಶಿಷ್ಟ್ಯತೆಯನ್ನು ಹೊಂದಿವೆ. ಆದರೆ ನಾನು ಒಂದು ಧಾತುವಿನ ಬಗ್ಗೆ ಹೇಳುತ್ತೇನೆ. ಅದೇ ಸತ್ತು, ಸಾಮಾನ್ಯವಾಗಿ ಎಲ್ಲ ಲೋಹಗಳು ಆಮ್ಲದೊಂದಿಗೆ ವರ್ತಿಸಿ ಹೈಡ್ರೋಜನ್ ಬಿಡುಗಡೆ ಮಾಡುತ್ತವೆ. ಇದನ್ನು ಒಂದು ಪ್ರಯೋಗದ ಮೂಲಕ ತೋರಿಸಲು ಇಚ್ಛಿಸುತ್ತೇನೆ. ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ಸತ್ವವನ್ನು ಸೇರಿಸಿದಾಗ ಗುಳ್ಳೆಗಳೊಂದಿಗೆ ಹೈಡ್ರೋಜನ್ ಅನಿಲವು ಬಿಡುಗಡೆಯಾಗುತ್ತದೆ. ಅದನ್ನು ಈಗ ಹೈಡ್ರೋಕ್ಲೋರಿಕ್ ಆಮ್ಲದಲ್ಲಿ ಈ ಸತ್ವವನ್ನು ಸೇರಿಸುತ್ತೇವೆ. ಸತ್ತು ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನಿಲ ಬಿಡುಗಡೆಯೊಂದಿಗೆ ಬೆಂಕಿಯು ಸಹ ಉರಿಯುತ್ತಿದೆ. ಆಹಾ, ನನ್ನಲ್ಲಿರುವ ಗುಣಗಳನ್ನು ಎಷ್ಟು ಚೆನ್ನಾಗಿ ಹೇಳಿದ್ದೀರಿ ಗೆಳೆಯರೇ. ನಿಮಗೆ ಧನ್ಯವಾದಗಳು. ಧನ್ಯವಾದಗಳು ಗೆಳೆಯ. ಮಹಾರಾಜರೇ, ನನಗೇಕೋ ನನ್ನ ಸ್ನೇಹಿತ ಡಿ ಬ್ಲಾಕ್ನೇ ಸಿಂಹಾಸನವನ್ನು. ಏ ಡಿ ಬ್ಲಾಕ್, ತುಂಬಾ ಬೀಗ ಬೇಡ. ನಿನ್ನ ಬೆಳ್ಳಿ ನನ್ನ ಬಳಿ ಇದೆ. ಬೆಳ್ಳಿ ಬೆಳ್ಳಿ, ಈ ಬೆಳ್ಳಿ ಇದೆಯಲ್ಲ ಬೆಳ್ಳಿ, ಬಹಳ ದಿನಗಳ ನಂತರ ಕಪ್ಪು ಬಣ್ಣಕ್ಕೆ ತಿರುಗಿದೆ. ಇಲ್ಲಿ ನೋಡಿ, ಇದಕ್ಕೆ ಕಾರಣ ನಾನು ಹೇಳುತ್ತೇನೆ. ಗಾಳಿಯಲ್ಲಿನ ಸಲ್ಫೇಟ್ನೊಂದಿಗೆ ಬೆಳ್ಳಿ ವರ್ತಿಸಿ ಬೆಳ್ಳಿಯ ಸಲ್ಫೇಟ್ ಪದರವನ್ನು ಉಂಟು ಮಾಡುತ್ತದೆ. ಈ ಕಪ್ಪಾದ ಪದರವನ್ನು ಬೆಳ್ಳಿಯ ಸಲ್ಫೇಟ್ ಎಂದು ಕರೆಯುತ್ತಾರೆ. ನಿನ್ನ ತಾಮ್ರದಿಂದ ತಾಮ್ರ ಅದನ್ನು ಕುಟ್ಟಿ ತಿಳಿಯ ಹಾಳೆಯನ್ನಾಗಿ ಮಾಡಬಹುದು. ನಿನ್ನ ತಾಮ್ರದಿಂದ ತಿಳಿಯಾದ ತಂತಿಯನ್ನು ಮಾಡಬಹುದು. ನೀನು ಕಬ್ಬಿಣ ಅದನ್ನು ಗಾಳಿ ಬಿಡಲು ತುಕ್ಕಿಡ್ತೀರಿ ತುಕ್ಕು. ಡಿ ಬ್ಲಾಕ್ ಅಲ್ಲಿನ ಧಾತುಗಳು ವಿದ್ಯುತ್ವಾಹಕವಾಗಿವೆ.
ಸಿಲಿಕಾನ್ ಬೆಳ್ಳಿ ಪ್ಲಾಟಿನಂ ರಾಜಾಲೋಹಗಳಾಗಿವೆ ರಾಜಾಲೋಹಗಳಾಗಿವೆ ಡಿ ಬ್ಲಾಕ್ ಅಲ್ಲಿನ ಧಾತುಗಳು ವಿದ್ಯುತ್ ವಾಹಕವಾಗಿವೆ ಸಿಲಿಕಾನ್ ಬೆಳ್ಳಿ ಪ್ಲಾಟಿನಂ ರಾಜಾಲೋಹಗಳಾಗಿವೆ ರಾಜಾಲೋಹಗಳಾಗಿವೆ ಡಿ ಬ್ಲಾಕ್ಗೆ ಜಯವಾಗಲಿ 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 ನ್ಯೂಕ್ಲಿಯಸ್ 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 ಯಾಕೆ ಎಲ್ಲರೂ ಡಿ ಬ್ಲಾಕ್ ನ ಮೇಲೆ ಆಪಾದನೆಯ ಮೇಲೆ ಆಪಾದನೆಯನ್ನು ಮೂಡಿಸುತ್ತಿದ್ದೀರಾ ಡಿ ಬ್ಲಾಕ್ ನಿನ್ನದೊಂದು ಗುಣ ಮರೆತು ಬಿಟ್ಟೆಯಲ್ಲ ಮರೆತೇನಿ ಏನದು ನಿನ್ನದೊಂದು ಧಾತುವಿದೆ ಅದುವೇ ಟಂಗ್ಸ್ಟನ್ ಇದು ಹೆಚ್ಚು ಉಷ್ಣ ಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳುವುದರ ಮೂಲಕ ನಮ್ಮೆಲ್ಲರಿಗೂ ಬೆಳಕನ್ನು ನೀಡುತ್ತದೆ ಇದು ಹೆಚ್ಚು ಉಷ್ಣತೆಯ ಧ್ರವಣದಲ್ಲಿಯೂ ಕರಗುವುದಿಲ್ಲ ಇದು ಹೆಚ್ಚು ಉಷ್ಣತೆಯ ಧ್ರವಣ ಬಿಂದುವನ್ನು ಹೊಂದಿರುವುದರಿಂದ ಇದನ್ನು ಬಲ್ಬ್ನ ತಯಾರಿಕೆಯಲ್ಲಿಯೂ ಬಳಸುತ್ತಾರೆ ಮಹಾರಾಜರೇ ನನಗೆ ನಿಮ್ಮ ಮಗ ಡಿ ಬ್ಲಾಕ್ ಅನ್ನೇ ಮಹಾರಾಜನಾಗಲು ಬೇಕು ಅನಿಸುತ್ತದೆ ರಾಜಕುಮಾರ ಎಫ್ ಬ್ಲಾಕ್ನಿಗೆ ಜಯವಾಗಲಿ 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 ಎಲ್ಲರೂ ನಮಸ್ಕಾರ ನಾನು ಎಫ್ ಬ್ಲಾಕ್ ಲ್ಯಾಂಥನ ಮತ್ತು ಎಫ್ಟಿನಿಯಂ ಅಂತ ಹೊಂದಿದ್ದೇನೆ ನನ್ನ ಬಳಿ ವಿಕಿರಣಗಳು ಗುಣವನ್ನು ದುರಾಣಿಯಂತಾಗಲಿದೆ ಬಹುಳ ಶಕ್ತಿ ವಿಕಿರಣವನ್ನು ರಚಿಸುತ್ತದೆ ಯುರಾನಿಯಂ ಪ್ಲೂಟಾನಿಯಂ ಥೋರಿಯಂ ಮತ್ತು ಪರಮಾಣು ಬೀಜಗಳು ಕಡಿಮೆ ಶಕ್ತಿ ನ್ಯೂಟ್ರಿಯನ್ಗೆ ತಾಳಿಸಿದಾಗ ಹಗುರ ಬೀಜಗಳೇ ವಿಭಜನೆಯಾಗುತ್ತದೆ ಇದರಲ್ಲಿರುವ ಶಕ್ತಿ ಅಗಾಧ ಯುರಾನಿಯಂ ಮತ್ತು ಪರಮಾಣುವಿನ ವಿಧಾನದಿಂದ ಬಿಡುಗಡೆಯಾಗುವ ಕಲ್ಲಿದ್ದಲಿನಲ್ಲಿರುವ ಹಬೆಯನ್ನು ವಿಸ್ತರಿಸುವುದರಿಂದ ವಿದ್ಯುತ್ತನ್ನು ಉತ್ಪಾದಿಸಲಾಗುತ್ತದೆ ಧಾತುಗಳು ಡಿ ಬ್ಲಾಕ್ನಿಂದ ಆಗಿವೆ ವಿಕಿರಣಗಳತ್ವ ಹೊಂದಿವೆ ವಿದ್ಯುಚ್ಛಕ್ತಿ ನೀಡಿದೆ ವಿದ್ಯುಚ್ಛಕ್ತಿ ನೀಡಿದೆ ಎಫ್ ಬ್ಲಾಕ್ ಅಲ್ಲಿನ ಧಾತುಗಳು ಡಿ ಬ್ಲಾಕ್ನಿಂದ ಆಗಿವೆ ವಿಕಿರಣಗಳತ್ವ ಹೊಂದಿವೆ ವಿದ್ಯುಚ್ಛಕ್ತಿ ನೀಡಿದೆ ವಿದ್ಯುಚ್ಛಕ್ತಿ ನೀಡಿದೆ ಎಫ್ ಬ್ಲಾಕ್ನಿಗೆ ಜಯವಾಗಲಿ 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 ನ್ಯೂಕ್ಲಿಯಸ್ 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 ಎಫ್ ಬ್ಲಾಕ್ ನಿನ್ನದೊಂದು ಗುಣಮತೆಯಲ್ಲ ನಿನ್ನಲ್ಲಿರುವ ಧಾತು ಯುರೇನಿಯಂ ವಿಧಗಳ ಕ್ರಿಯೆಯಲ್ಲಿ ಸೋರಿಕೆಯಿಂದ ಪರಿಸರಕ್ಕೆ ತುಂಬಾ ಹಾನಿಯಾಗುತ್ತದೆ ಮತ್ತು ಪರಿಸರಕ್ಕೆ ಹಾನಿ ಈಡಾಗಬಹುದು ಇದರ ಸೋರಿಕೆಯಿಂದ ಕ್ಯಾನ್ಸರ್ನಂತಹ ರೋಗಗಳು ಬರುತ್ತವೆ ಮುಂದೆ ಹುಟ್ಟುವ ಮಕ್ಕಳು ಪೂರ್ಣವಾಗಿ ಹುಟ್ಟಬಹುದು ಆದರೆ ವೃದ್ಧರಾಗುವ ಮೊದಲೇ ಕಣ್ಣಿನಲ್ಲಿ ಪೊರೆ ಬರಬಹುದು ಆದರೆ ನೀನು ಈ ಸೋರಿಕೆಯನ್ನು ತಡೆಗಟ್ಟಿದರೆ ನಿನ್ನಲ್ಲಿರುವ ಯುರೇನಿಯಂ ಉಪಯೋಗಿಸಿಕೊಂಡು ವಿದ್ಯುತ್ ತಯಾರಿಸಬಹುದು ಮಹಾರಾಜರೇ ನನಗೆ ನಿಮ್ಮ ಮಗ ಎಫ್ ಬ್ಲಾಕ್ನೇ ಮಹಾರಾಜನಾಗಬೇಕು ಅನಿಸುತ್ತದೆ ಇಲ್ಲ ಇಲ್ಲ ನಾನು ಈ ವಿವಾದವನ್ನು ನೋಡಲಾರೆ ನೀವು ಒಬ್ಬರನ್ನೊಬ್ಬರು ದೂಷಿಸಿಕೊಳ್ಳುವುದನ್ನು ನೋಡಲಾರೆ ಈ ಸಿಂಹಾಸನಕ್ಕೋಸ್ಕರ ಸೋದರರಾದ ನೀವು ಒಬ್ಬರ ಮೇಲೆ ಒಬ್ಬರು ದೂಷಿಸಿಕೊಳ್ಳುವುದನ್ನು ಈ ತಾಯಿಯನ್ನು ನೋಡಲಾಗುವುದಿಲ್ಲ ತಾಯಿ ತನಗೆ ಎಷ್ಟೇ ಮಕ್ಕಳಿದ್ದರೂ ತಾಯಿ ಸರಿ ಸಮಾನವಾದ ಪ್ರೀತಿಯನ್ನು ಹಂಚುತ್ತಾಳೆ ಓ ವಿಜ್ಞಾನವೇ ನನಗೆ ಹೇಗೆ ಬಂತು ಎಂತ ಗತಿ ಓ ನನ್ನ ಮಕ್ಕಳೇ ನಿಮ್ಮ ಎಲ್ಲಾ ಗೊತ್ತುಗಳು ಎಲ್ಲರಿಗೂ ಉಪಯೋಗವಾಗಬೇಕು ನಿಮ್ಮ ಎಲ್ಲರಿಗೂ ಸೂಕ್ತ ಸ್ಥಾನವನ್ನು ಕಲ್ಪಿಸಿಕೊಡುತ್ತೇನೆ ಎಸ್ ಬ್ಲಾಕ್ ನೀನಿಲ್ಲಿ ಬಾ ಪಿ ಬ್ಲಾಕ್ ನೀನಿಲ್ಲಿ ಬಾ ಡಿ ಬ್ಲಾಕ್ ನೀನಿಲ್ಲಿ ಬಾ ಎಫ್ ಬ್ಲಾಕ್ ನೀನಿಲ್ಲಿ ಬಾ ಜಡ ಎಲ್ಲ ಸ್ಥಾನವಿದೆ ನೀನಿಲ್ಲಿ ಬಾ ನಮ್ಮ ಕೋಷ್ಟಕದಲ್ಲಿ ಎಸ್ ಬಿ ಡಿ ಎಫ್ ಸೂಕ್ತ ಸ್ಥಾನ ಪಡೆದಿವೆ ನಮ್ಮಿಂದಲೇ ಸಂಯುಕ್ತವು ನಮ್ಮಿಂದಲೇ ಉಪಯೋಗವು ನಂಬಿಕೆಯ ವಿಜ್ಞಾನ ಜ್ಞಾನ ನಮ್ಮ ಪ್ರೀತಿಯ ವಿಜ್ಞಾನ ಜ್ಞಾನ